ಮಾತು ಹೇಳ್ತಾರೆ. ಯಾರಲ್ಲಿ ಸಂಕಷ್ಟ ಸಂಕ ವಿಕಾಸ್ ಇತ್ತೀಚೆಗೆ ದಕ್ಷಿಣ ಜಿಲ್ಲೆಯಲ್ಲಿ 10 ದಿನದಲ್ಲಿ 3 ಕೊಲೆಗಳಾದವು. ಯಾಕಂತ ಹೇಳಿದ್ರೆ ಇವರು ದೇಶದಲ್ಲಿ ನಂತರ ಕೂಡ ರಾಷ್ಟ್ರ ಧ್ವಜಕ್ಕೆ ಗೌರವ ಕೊಟ್ಟಿಲ್ಲ. ಕೇಂದ್ರದಲ್ಲಿ ಆಡಳಿತ ಮಾಡ್ತಕ್ಕಂತ ಪಕ್ಷ, ರಾಜ್ಯದಲ್ಲಿ ಆಡಳಿತ ಮಾಡ್ತಕ್ಕಂತ ಪಕ್ಷ ಕಳೆದ 2015 ನಂತರನೇ ಈ ದೇಶದ ಚರಿತ್ರೆ ಪ್ರಾರಂಭವಾಯಿತು. ಇವತ್ತು ಕಾಂಗ್ರೆಸ್ ಪಕ್ಷ ದೇಶಾದ್ಯಂತ ಈ ದೇಶದ ಸ್ವಾತಂತ್ರ್ಯವನ್ನು ಸಿಕ್ಕಿ 25 ವರ್ಷ ತುಂಬಿರುವಂತಹ ಸಂದರ್ಭದಲ್ಲಿ ಅಮೃತ ಮಹೋತ್ಸವವನ್ನ ಬೀದಿ ಬೀದಿಗಳಲ್ಲಿ ತೆರಳಿ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತಹ ರೀತಿ, ದೇಶಕ್ಕೆ ಸ್ವಾತಂತ್ರ್ಯವನ್ನ ಕೊಡಲು ಹೋರಾಟ ಮಾಡಿದಂತಹ ಪಕ್ಷ ಅದು ಕಾಂಗ್ರೆಸ್ ಪಕ್ಷ. ಹಾಗಾಗಿ ಇವತ್ತು ಅರ್ಹವಾಗಿಯೇ ನಾವು ದೇಶದ ಬೀದಿ ಬೀದಿಗಳಲ್ಲಿ ತ್ರಿರಂಗ ಧ್ವಜವನ್ನ ಇಟ್ಕೊಂಡು ಹೋಗಿ ನಾವು ಈ ದೇಶಕ್ಕೋಸ್ಕರ ಹೋರಾಟ ಮಾಡಿದ್ದೇವೆ. ನಮ್ಮ ರಕ್ತದ ಪ್ರತಿಯೊಂದು ಕಣದಲ್ಲಿಯೂ ಇವತ್ತು ಕಾಂಗ್ರೆಸ್ ಮತ್ತು ದೇಶ ಸ್ವಾತಂತ್ರ್ಯ ಇದು ತುಂಬಿಕೊಂಡಿದೆ ಅಂತ ಹೇಳುವ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಯಾತ್ರೆಯನ್ನ ಮಾಡಿದ್ದೇವೆ. ಒಂದು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ಸಿಗುವಂತಹ ಸಂದರ್ಭ 1885 ಆಲ್ ಇಂಡಿಯಾ ಕಾಂಗ್ರೆಸ್ ಹೋರಾಟ ಮಾಡಿ ಪ್ರಾರಂಭವನ್ನ ಮಾಡಿತ್ತು. 1947 ಸ್ವಾತಂತ್ರ್ಯವನ್ನ ಸಿಕ್ಕಿತ್ತು. ಸ್ವಾತಂತ್ರ್ಯ ಸಿಕ್ಕಿದ ನಂತರ ಮತ್ತೊಂದರ ಪೂರ್ವದಲ್ಲಿ ಏನು ನೀವು ಚರಿತ್ರೆಯಿಂದ ತೆಗೆದುಕೊಂಡರೆ ಈ ದೇಶಕ್ಕಾಗಿ ಹೋರಾಟ ಮಾಡಿದಂತಹ ಪಕ್ಷ, ಈ ದೇಶಕ್ಕಾಗಿ ತ್ಯಾಗ ಮಾಡಿದಂತಹ ಪಕ್ಷ, ಈ ದೇಶಕ್ಕಾಗಿ ಬಲಿದಾನ ಕೊಟ್ಟಂತಹ ಪಕ್ಷ ಅದು ಕಾಂಗ್ರೆಸ್ ಪಕ್ಷದ ಹೊರತು ಬೇರೆ ಯಾವ ಪಕ್ಷದ ಕೊಡುಗೆ ಕೂಡ ಈ ದೇಶದ ಸ್ವಾತಂತ್ರ್ಯಕ್ಕೆ ಇಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಸುಮಾರು 75 ವರ್ಷಗಳು ಇವತ್ತು ಸಂದಿದ್ದಂತಹ ಸಂದರ್ಭದಲ್ಲಿ ಸುಮಾರು 65 ವರ್ಷಗಳಿಗೂ ಹೆಚ್ಚಿನ ಆಡಳಿತವನ್ನು ಮಾಡಿದ್ದೇವೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವಾಗ ನಮ್ಮ ಆತ್ಮಧೈರ್ಯವನ್ನು ಹೆಚ್ಚಿಸುವಂತಹದ್ದು, ಯುವಕರಿಗೆ ಉದ್ಯೋಗ ಕೊಡುವಂತಹದ್ದು, ಕೃಷಿಕರಿಗೆ ರಕ್ಷಣೆ ಕೊಡುವಂತಹದ್ದು, ಈ ದೇಶದಲ್ಲಿ ಕೈಗಾರಿಕೆಯನ್ನ ಸ್ಥಾಪನೆ ಮಾಡುವಂತಹದ್ದು, ವಿದ್ಯಾಸಂಸ್ಥೆಗಳನ್ನ ಸ್ಥಾಪನೆ ಮಾಡುವಂತಹದ್ದು, ಸೇತುವೆ ರಸ್ತೆಗಳನ್ನ ಕೈಗಾರಿಕೆಗಳನ್ನ ಸ್ಥಾಪಿಸುವಂತಹ ಕೆಲಸ ಕಾಂಗ್ರೆಸ್ ಪಕ್ಷದಿಂದ ಆಗಿದೆ ಹೊರತು ಇವತ್ತು ಎಲ್ಲ ಹಂತದಲ್ಲಿ ಕೂಡ ಪ್ರಪಂಚಕ್ಕೆ ಪೈಪೋಟಿಯಾಗಿ ಪ್ರಪಂಚದಲ್ಲಿಯೇ ಎರಡನೇ ಸ್ಥಾನವನ್ನು ಪಡೆದಂತ ಒಂದು ಭಾರತ ದೇಶ ಅಂತ ಹೇಳುವುದನ್ನ ಹೆಮ್ಮೆ ಇನ್ನೊಂದು ಗ್ರಹಿಸಬೇಕಾಗಿದ್ರೆ ಅದಕ್ಕೆ ಕಾಂಗ್ರೆಸ್ ಪಕ್ಷದ ಆಡಳಿತ, ತ್ಯಾಗ, ಜೀವ ಬಲಿದಾನವೇ ಕಾರಣ ಅಂತ ಹೇಳುವುದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಕೇಂದ್ರದಲ್ಲಿ ಆಡಳಿತ ಮಾಡ್ತಕ್ಕಂತಹ ಪಕ್ಷ, ರಾಜ್ಯದಲ್ಲಿ ಆಡಳಿತ ಮಾಡ್ತಕ್ಕಂತಹ ಪಕ್ಷ ಕಳೆದ 2015 ನಂತರನೇ ಈ ದೇಶದ ಚರಿತ್ರೆ ಪ್ರಾರಂಭವಾಯಿತು. 2015 ನಂತರನೇ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು ಅಂತ ಹೇಳುವ ಮಾತುಗಳನ್ನ, ಕೂಟಾಟಿಕೆಯ ಮಾತುಗಳನ್ನ ಆಡ್ತಾ ಇದ್ದಾರೆ. ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ಯಾರು ಹೋರಾಟಕ್ಕೆ ತುಂಬಿದ್ರು, ಯಾವಾಗ ಜನಸಂಘ ಆರಿಸಿದವರು ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕುವ ಸಂದರ್ಭದಲ್ಲಿ ಹಿಂದೂ ಮಹಾಸಭಾ ಇದ್ದಿದ್ದ ಅಂದಿನ ಹಿಂದೂ ಮಹಾಸಭಾ ಇಂದಿನ RSS ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಹೋರಾಟ ಮಾಡಿ ಜೈಲಿಗೆ ಪೊಲೀಸರು ಕೊಡುವ ಜೈಲಿಗೆ ಹಾಕಿದ್ರೆ ಅವರು ಬರೆದುಕೊಡ್ತಾ ಇದ್ರು. ನಾನು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಹೋರಾಟ ಮಾಡಿ ಹೋಗಿರ್ಲಿಲ್ಲ, ನಾನು ತಾನೇ ಹೋಗೋದನ್ನ ಪೊಲೀಸರು ತಂದು ಜೈಲಲ್ಲಿ ಹಾಕಿದ್ರು ಅಂತ ಅಪೋಲಜಿ ಬರೆದುಕೊಟ್ಟಿರ್ತಕ್ಕಂತ ಸಂಸ್ಥೆ ಇವತ್ತು ದೇಶದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಾತಾಡ್ತಾ ಇದೆ. ಯಾರು ಇದೇ ನೆಹರು ಅವರು ನಾವು ಪ್ರಾರಂಭದಲ್ಲಿ ಹೂಮಲೆ ಹಾಕಿ ಬಂದೆವು ಮೆರವಣಿಗೆಯಲ್ಲಿ 8 ವರ್ಷಗಳ ಕಾಲ ಜವಾಹರಲಾಲ್ ನೆಹರು ಅವರು ಜೈಲು ವಾಸವನ್ನ ಅನುಭವಿಸಿದ್ರು. ಆ ಮೂಲಕ ಅವ್ರ ದೇಶದ ಪ್ರಧಾನಮಂತ್ರಿಗಳಾದ್ರೆ ಹೊರತು ಇವರ ಕೂಟಾಟಿಕೆಯನ್ನ ಆಗಿಲ್ಲ. ಇವತ್ತು ನರೇಂದ್ರ ಮೋದಿ ಅವರು ಭಾಷಣ ಮಾಡ್ತಾರೆ, ನರೇಂದ್ರ ಮೋದಿ ಅವರು ದೇಶಾದ್ಯಂತ ಸುತ್ತಾರೆ ಅಂತ ಆದ್ರೆ ಅದಕ್ಕೆ ಗೌರವವನ್ನು ಕೊಟ್ಟಿರ್ತಕ್ಕಂಥದ್ದು ಅದು ಕಾಂಗ್ರೆಸ್ ಪಕ್ಷದ ಹೋರಾಟದ ಮೂಲಕ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಹೊರತು ಬೇರೆಯವರ ಯಾವುದೇ ಕೊಡುಗೆ ಇಲ್ಲ. ಹಾಗಾಗಿ 75 ವರ್ಷಗಳ ಪೂರ್ತಿ ಈ ದೇಶದ ರಕ್ಷಣೆಗಾಗಿ, ಈ ದೇಶದ ಭದ್ರತೆಗಾಗಿ, ಈ ದೇಶದ ಏಕತೆಗಾಗಿ ನಾವು ಇವತ್ತು ಹೋರಾಟ ಮಾಡಬೇಕಾಗಿದೆ. ಯಾರು ಒಂದು ಸಮಾಜ ವಿಭಾಜಕ ಶಕ್ತಿಗಳಿದ್ದಾರೆ, ಯಾರು ಸಮಾಜವನ್ನ ಜಾತಿ ಒಂದು ಆಧಾರದಲ್ಲಿ ಹೊರಬೇಕು ಅಂತ ಇದ್ದಾರೆ ಅವರಿಗೆ ಇವತ್ತು ಬುದ್ಧಿ ಕಲಿಸುವಂತ ಕೆಲಸ ನಾವು ಮಾಡಬೇಕಾಗಿದೆ. ಸಬ್ಕ ಸಾಥ್ ಸಬ್ಕ ವಿಕಾಸ್ ಅಂತ ಹೇಳ್ತಾರೆ. ಯಾರಲ್ಲಿ ಸಬ್ಕ ಸಾಥ್ ಸಬ್ಕ ವಿಕಾಸ್ ಇತ್ತೀಚೆಗೆ ದಕ್ಷಿಣ ಜಿಲ್ಲೆಯಲ್ಲಿ 10 ದಿನದಲ್ಲಿ 3 ಕೊಲೆಗಳಾದವು. ಒಬ್ಬನಿಗೆ ಬೆಳ್ಳೆ, ಇನ್ನೊಬ್ಬರ ಕಣ್ಣಿಗೆ ಸುಣ್ಣ, ಒಬ್ಬರಿಗೆ ಪರಿಹಾರ 25 ಲಕ್ಷ, 2 ಕುಟುಂಬಗಳಿಗೆ ಪರಿಹಾರ ಇತ್ತ.
ಹುಟ್ಟವರಿಗೆ ಕೊಡಬೇಡಿ ಅಂತ ಹೇಳೋದಿಲ್ಲ, ಆದ್ರೆ ಅವರು ಕೂಡ ಈ ದೇಶದ ಪ್ರಜೆಗಳು, ಅವರು ಕೂಡ ಈ ದೇಶದಲ್ಲಿ ಹುಟ್ಟಿದವರು, ಅವರು ಕೂಡ ಈ ದೇಶಕ್ಕೋಸ್ಕರ ತಮ್ಮದೇ ಸೇವೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಮ್ಗೆ ಮರೆತಿದ್ದಾರೆ. ಹಾಗಾಗಿ ಸ್ವಪ್ನ ಸಹ ಸ್ವಪ್ನ ವಿಕಾಸ ಆಗೋದಿಲ್ಲ. ಯಾರು ಸ್ವಪ್ನ ಸಹ ಸ್ವಪ್ನ ವಿಕಾಸದಲ್ಲಿ ನಂಬಿಕೆ ಇಲ್ಲವೋ, ಯಾರು ಕುರುಡು ಕಣ್ಣಂತೆ ಕಂಡಿದ್ರು ಕುರುಡಂತೆ ನೋಡ್ತಾರೆ ಮಾಡ್ತಾರೋ, ಆ ಶಕ್ತಿಗಳ ಹೋರಾಟ ಮಾಡಬೇಕಾದದ್ದು ಇವತ್ತು ನೈಜ ಕಾಂಗ್ರೆಸ್ಗರ ಕೆಲಸ. ಅದಕ್ಕೋಸ್ಕರ ನಾವು ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದೇವೆ. ನಿನ್ನೆ ನಾನು ಸಿದ್ದಾಪುರದಲ್ಲಿ ಇದ್ದೆ, 21 ಕಿಲೋಮೀಟರ್ಗಳ ಪಾದಯಾತ್ರೆ ಮಾಡಿದ್ದೆ, 6,000 ಜನ ಭಾಗವಹಿಸಿದ್ರು. ಇನ್ನು ಇಲ್ಲಿ ಕೂಡ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿ ಜಿಲ್ಲಾ ಮಟ್ಟದಲ್ಲಿ ಮಾಡುವಾಗ ಒಟ್ಟು ಪ್ರಾಂತದ ಹೋರಾಟವನ್ನು ಮಾಡಬೇಕು. 15ನೇ ತಾರೀಕಿನಂದು ನಾವೆಲ್ಲರೂ ಬೆಂಗಳೂರಲ್ಲಿ ಸೇರಿ 1,00,000 ಅಡಿಕೆ ಮಾಡಿ ಅಲ್ಲಿ ಸೇರಿ ಪಾದಯಾತ್ರೆ ಮಾಡಿ ಈ ದೇಶದ ಹೋರಾಟಕ್ಕೆ ನಾವಿದ್ದೇವೆ. ಈ ರಾಷ್ಟ್ರದ ಭದ್ರತೆ, ಏಕತೆ, ಸರ್ವ ಧರ್ಮಗಳ ರಕ್ಷಣೆ ಈ ಸ್ವಾತಂತ್ರ್ಯದ ಉದ್ದೇಶ, ಈ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನದ ಉದ್ದೇಶ ಅಂತ ಹೇಳೋದನ್ನ ಈ ಸಂದರ್ಭದಲ್ಲಿ ಹೇಳಿ ಎಲ್ರಿಗೂ ಬಂದರಿಗೆ ಸಲ್ಲಿಸುತ್ತೇನೆ. ಏನೇ ಬರಲಿ, ಏನೇ ಬರಲಿ, 34 ವರ್ಷ ಸ್ವಾತಂತ್ರ್ಯ ಸ್ಪರ್ಶ ನಡೆದು ಬಂದಿದೆ. ಅದರಲ್ಲಿ ಸುಮಾರು 60 ವರ್ಷ ಹೋರಾಟದ ಮುಖಾಂತರ ಶಾಂತಿ ಸಾಲೆಯಿಂದ ಹೋರಾಟ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದೆ. ಅದರೊಂದಿಗೆ ದೀರ್ಘಕಾಲವಾಗಿ ಸುಮಾರು 54 ವರ್ಷ ದೇಶದ ಚುಕ್ಕಾಣಿಯ ಆಡಳಿತದ ಚುಕ್ಕಾಣಿ ಹಿಡಿದಂತ ನಮ್ಮ ದೇಶದ ಮಾಜಿ ಪ್ರಧಾನಿಗಳಾಗಿರುವಂತ ಪಂಡಿತ್ ಜವಾಹರ್ ನೆಹರು ಅವರು, ಗುಲ್ಜಾರಿಲಾಲ್ ನಂದರ್ ಅವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಇಂದಿರಾ ಗಾಂಧಿ ಅವರು, ರಾಜೀವ್ ಗಾಂಧಿ ಅವರು, ಪಿ ನರಸಿಂಹ ಅವರು, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು, ಇವರೆಲ್ಲ ದೇಶಕ್ಕೆ ಉತ್ತಮವಾದ ಆಡಳಿತವನ್ನು ನೀಡಿ ಎಲ್ಲರನ್ನು ಸಮಾನತೆ, ಸಾಮಾನ್ಯ ಸಮರ್ಥನೆಯಿಂದ ದೇಶವನ್ನು ಆಯತ್ತ ಮಾಡಿ ಆರ್ಥಿಕತೆಯನ್ನು ಹೆಚ್ಚಿಸುವಂತ ಕೆಲಸಗಳನ್ನು ಮಾಡಿದ್ದಾರೆ. ಬಂಧುಗಳೇ, ಎಲ್ಲರಲ್ಲಿ ಪ್ರೀತಿ ಇದ್ದು ಸಮರ್ಥತೆ ಇತ್ತು. ಆಗ ನಮಗೆಲ್ಲರಿಗೆ ಗೊತ್ತಿರ್ಬೋದು, ಈಗ ಮನೆ ಮನೆಗೆ ರಾಷ್ಟ್ರಧ್ವಜವನ್ನು ಹಚ್ಚುವಂತ ಕೆಲಸ ಕಾರ್ಯಗಳನ್ನು ನಡೆಸ್ತಿದೆ. 20 ಕೋಟಿ ರಾಷ್ಟ್ರಧ್ವಜವನ್ನು ಮನೆಗೆ ಹಚ್ಚಿ ಆ ನಂತರ ಅದರ ಗೌರವವನ್ನು ದಾಪಡಿಕೊಳ್ಳುವಂತ ವ್ಯಕ್ತಿಗಳು ಯಾರೆಂಬುದನ್ನು ಅದನ್ನು ಕೂಡ ನಾವು ಕಾಣಬೇಕಾಗಿದೆ. ಯಾಕಂತ ಹೇಳಿದ್ರೆ ಇವರು ದೇಶದಲ್ಲಿ ದೀರ್ಘಕಾಲ ಸ್ವತಂತ್ರ ಬಂದ ನಂತರ ಕೂಡ ರಾಷ್ಟ್ರಧ್ವಜಕ್ಕೆ ಗೌರವ ಕೊಟ್ಟಿಲ್ಲ. ಆದ್ರೆ ಈಗ ರಾಷ್ಟ್ರಧ್ವಜದ ಗೌರವವನ್ನು ಕಡಿಮೆ ಮಾಡುವಂತ ಕೆಲಸದಲ್ಲಿ ತಲ್ಲೀನರಾಗಿದ್ದಾರೆ. ಹಿಂದೆ ನಮಗೆ ರಾಷ್ಟ್ರಧ್ವಜ ಅಂತ ಹೇಳಿದ್ರೆ ಬೆಳಗಿನ ಒಂದು ಧ್ವಜ ಹಾರಣ ಕೈದ್ರೆ ಸತ್ಯ ಸೂರ್ಯ ಅಸ್ತಮಾನದ ಒಳಗೆ ಧ್ವಜವನ್ನು ಮಡಚಿ ಒಳಗೆ ಇಡುವಂತ ಪರಿಸ್ಥಿತಿ ಇತ್ತು. ಅದಕ್ಕೊಂದು ಗೌರವ ಸ್ಥಾನಮಾನ ಕೊಡುವಂತ ಪರಿಸ್ಥಿತಿ ಇತ್ತು. ಈಗ ನಾವು ಧ್ವಜಕ್ಕೆ ಹಣ ಕೊಟ್ಟು ಪಡೆದುಕೊಂಡು ಅದರ ಒಟ್ಟಿಗೆ ಧ್ವಜವನ್ನು ಮಾರಾಟ ಮಾಡುವ ವಸ್ತುವಿನಾಗಿ ಮಾಡಿಕೊಂಡಿದ್ದಾರೆ ಬಂಧುಗಳು. ಆ ನಂತರ ಈ ಧ್ವಜ ರಸ್ತೆಯಲ್ಲಿ ಬಿದ್ದರೆ ಇವತ್ತು ನಮ್ಮ ಮಹಾತ್ಮ ಗಾಂಧೀಜಿಯವರ ಸ್ಟ್ಯಾಚು ನೋಡಿರ್ಬೋದು. ಇಲ್ಲಿ ಒಂದೇ ಒಂದು ಹುಲ್ಲು ಗಟ್ಟಿ ಅದು ಕೂಡ ಇವತ್ತು ಇರಲಿಲ್ಲ. ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡಲಿಲ್ಲ. ದೇಶಕ್ಕಾಗಿ ಹಲವಾರು ಬಾರಿ ಜೈಲು ಆಚರಣೆ ಮಾಡಿದ್ದಾರೆ. ದೇಶಕ್ಕಾಗಿ ಮೈಯಲ್ಲಿ ತುಂಡು ಬಟ್ಟೆಯನ್ನು ಉಂಟು ದೇಶದ ಮೂಲೆ ಮೂಲೆ ಸಂಚರಿಸಂತ ಮಹಾತ್ಮ ಗಾಂಧೀಜಿಯವರು ಕೂಡ ಅಗೌರವವನ್ನು ಇಲ್ಲಿ ಮಾಡಿದ್ದಾರೆ. ಒಂದೇ ಒಂದು ಗಾಂಧಿ ಸ್ಟ್ಯಾಚು, ಗಾಂಧಿ ರಸ್ತೆ, ಮಹಾತ್ಮ ಗಾಂಧಿ ರಸ್ತೆ, ಮಹಾತ್ಮ ಗಾಂಧಿ ರಸ್ತೆಯಲ್ಲಿ ಇರುವಂತಹ ಒಂದು ಗಾಂಧಿ ಸ್ಟ್ಯಾಚು ಇಂದಿನ ದಿನ 90 ವರ್ಷದ ಸಂದರ್ಭದಲ್ಲಿ ಅದನ್ನು ಸಂಚರಿಸುವಂತ ಕೆಲಸ ಮಾಡಬೇಕೆಂದು ಕೇವಲ ಇವರ ಊಟಕ್ಕೆ ಪ್ರಚಾರಕ್ಕೋಸ್ಕರ ಹೇಳಿದ್ರು ಹಿಂದೆ ಪ್ರಧಾನಮಂತ್ರಿ ಅಂದ್ರೆ ಒಂದು ಪ್ರಶ್ನೆಗಳ ಮಾತ್ರ ಪರಿಸ್ಥಿತಿ ಇತ್ತು. ಆದ್ರೆ ಇವತ್ತು ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಬಂದರೂ ಕೂಡ ಒಂದು ಪ್ರಧಾನಮಂತ್ರಿಯನ್ನು ಪ್ರಶ್ನೆ ಮಾಡಿದಂತ ಜೈಲಿಗೆ ಹೋಗುವ ಪರಿಸ್ಥಿತಿ ಉದ್ಭವಿಸಿದೆ ಬಂಧುಗಳು. ಈ ಸಂದರ್ಭದಲ್ಲಿ ಈ 75ನೇ ಅಮೃತ ಮಹೋತ್ಸವ ಸಮಾರಂಭಕ್ಕೆ ತಮಗೆಲ್ಲರಿಗೂ ಹೆಚ್ಚಿನಾಗಿ ನಡೆದು ಬಂದಂತ ತಮಗೆಲ್ಲರಿಗೂ ಅಭಿಮಾನ ಸಲ್ಲಿಸುತ್ತಿದ್ದೇನೆ.